ಸಾಬೂನು ಮತ್ತು ಮಾರ್ಜಕಗಳು. ಸೊ ಮಾರ್ಜಕ ಅಂದ್ರೆ ಸ್ವಚ್ಛ ಮಾಡೋದಲ್ಲ ಅನ್ನುವಂತ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಸೀಗೆಕಾಯಿ ಪುಡಿ, ನಾವು ಮಾರ್ಜಕವನ್ನಾಗಿ ಇದನ್ನ ಸಾಕಷ್ಟು ಸುಮಾರು ವರ್ಷಗಳಿಂದ ಇದನ್ನ ಹಿಂದಿನ ಕಾಲದಿಂದ ಬಳಕೆ ಮಾಡ್ತಾರೆ. ಸೊ ಸಾಬೂನು, ಸಾಬೂನು ಮತ್ತು ಮಾರ್ಜಕಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಸಾಬೂನು ಅನ್ನೋದು ನೈಸರ್ಗಿಕ ಕೊಬ್ಬಿನ ಸಂಶ್ಲೇಷಿತ ಲೋಹೀಯ ಲವಣ, ಇದು ಉದ್ದ ಸರಪಣಿ ಮೇಧಾವಲಗಳ ಸೋಡಿಯಂ ಲವಣಗಳ ಒಂದು ಮಿಶ್ರಣ ಆಗಿದೆ. ಸೊ ಇದನ್ನ ಸಫೋನಿಕೇಶನ್ ಅಥವಾ ಸಾಬೂನೀಕರಣದಿಂದ ನಾವು ಸಾಬೂನನ್ನ ತಯಾರಿಸಬಹುದು. ಪ್ರಾಣಿಯ ಕೊಬ್ಬು ಅಥವಾ ಕೊಬ್ಬಿನ ಎಣ್ಣೆ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನ ಸೇರಿಸಿದಾಗ ಸಾಬೂನು ಮತ್ತು ಗ್ಲಿಸರೈಡ್ ಅನ್ನುವಂಥ ಉತ್ಪನ್ನ ಸಿಗುತ್ತೆ. ಸೊ ಇದನ್ನ ಕಾರ್ಲ್ ವಿಲ್ಹೆಲ್ಮ್ ಇಲೆ, ಸ್ವೀಡನ್ ದೇಶದ ವಿಜ್ಞಾನಿ, 1783 ಈ ಪ್ರಯೋಗವನ್ನ ಮಾಡಿದ. ಸೊ ಮಾರ್ಜಕಗಳು, ಲ್ಯಾಟಿನ್ ಭಾಷೆಯಲ್ಲಿ ಮಾರ್ಜಕ ಅಂದ್ರೆ ಮೇಲ್ಮೈ ಪಟುತ್ವ ಹೊಂದಿರುವಂತ ಒಂದು ವಸ್ತು. ಸೊ ಇದು ಪೆಟ್ರೋಲಿಯಂ ನಿಂದ ಬರುವಂತ ಹೈಡ್ರೋಕಾರ್ಬನ್ಗಳಿಂದ ನಾವು ತಯಾರು ಮಾಡಲಾಗುತ್ತೆ. ಸೊ ನಾವು ಇದನ್ನ ಬಳಸೋದ್ರಿಂದ ಗಡಸು ನೀರಿನಲ್ಲಿ ಕೂಡ ನಾವು ಬಟ್ಟೆಗಳಿಂದ ಕೊಳೆಯನ್ನ ತೆಗಿಬಹುದು.